ಎಲ್ಲರಿಗೂ ನಮಸ್ತೆ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿರೋದು ಏನು ವಿಚಾರಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರಬಹುದು ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಯು ಪಿ ಎಸ್ ಸಿಯ ಪರೀಕ್ಷೆಗಳು ಪ್ರತಿ ವರ್ಷ ಕೂಡ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 2023ನೇ ಸಾಲಿನ ಒಂದು ಈ ವರ್ಷದ ಪರೀಕ್ಷೆ ಏನಿದೆ, ಪ್ರಿಲಿಮ್ಸ್ ಆಗಿದೆ, ಈಗಾಗಲೇ ಮೇನ್ಸ್ ಪರೀಕ್ಷೆ ಕೂಡ ಮುಗಿದಿತ್ತು. ಇನ್ನೇನು ರಿಸಲ್ಟ್ ಬರುವಂಥ ಸಂದರ್ಭ, ಈ ಸಂದರ್ಭದಲ್ಲಿ ಕೇಂದ್ರ ಲೋಕಸೇವಾ ಆಯೋಗದಿಂದ ಒಂದು ರಿಸರ್ವ್ಡ್ ಲಿಸ್ಟ್ ಅಂತೇಳಿ ಬಿಟ್ಟಿದ್ದಾರೆ. ಇದರಲ್ಲಿ ಒಟ್ಟು 89 ಅಭ್ಯರ್ಥಿಗಳ ಒಂದು ಹೆಸರನ್ನು ಇದೆ, ಹೆಸರು ಹಾಗೂ ರೋಲ್ ನಂಬರ್. ಹಾಗೆ ಯಾರಾದರೂ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದಿದ್ದವರು ಇದ್ದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಕಾರಣ, ನಿಮಗೆ ಮುಂಬರುವ ದಿನಗಳಲ್ಲಿ ಏನಾದರೂ ಯು ಪಿ ಎಸ್ ಸಿಗೆ ಕನ್ನಡದಿಂದ ತಯಾರು ಆಗೋದಕ್ಕೆ ನೀವು ಇಚ್ಛೆ ಪಡಿಸಿದ್ರೆ, ಅಥವಾ ಕನ್ನಡ ಮಾಧ್ಯಮದಲ್ಲಿ ನಾನು ಓದ್ತೀನಿ ಅನ್ನೋದಾದರೆ, ಖಂಡಿತವಾಗಿಯೂ ಅವರೆಲ್ಲರಿಗೂ ಕೂಡ ನಾನು ಒಂದು ಒಳ್ಳೆಯ ಗೈಡೆನ್ಸನ್ನು ನೀಡ್ತೀನಿ. ಕಾರಣ, ನಾನು ಕೂಡ ಯು ಪಿ ಎಸ್ ಸಿ ಪರೀಕ್ಷೆ ಈ ಬಾರಿ ಮುಖ್ಯ ಪರೀಕ್ಷೆಯನ್ನು ಬರೆದಿದ್ದಿತ್ತು, ಈಗ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿನ್ನೆ ನಡೆದ ಒಂದು ಬಂದಂಥ ರಿಸರ್ವ್ ಲಿಸ್ಟನ್ನು ಕೂಡ ನೋಡಿದೆ. ಏನು ಈ ರಿಸರ್ವ್ ಲಿಸ್ಟು, ಯಾಕೆ ಇದನ್ನು ಮುಂಚಿತವಾಗಿ ಬಿಟ್ಟಿದ್ದಾರೆ ಅಂತಂದರೆ, ಈ ಲಿಸ್ಟಲ್ಲಿ ಅಭ್ಯರ್ಥಿಗಳ ಒಂದು ಹೆಸರೇನಿದೆಯಲ್ಲ, ಇವರೆಲ್ಲ ಯು ಪಿ ಎಸ್ ಸಿಯ ಕಟ್ ಆಫ್ ಏನಿರುತ್ತೆ, ಮುಖ್ಯ ಪರೀಕ್ಷೆಯ ಕಟ್ ಆಫ್, ಅದಕ್ಕಿಂತ ಹೆಚ್ಚುವರಿ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಆದ್ದರಿಂದ ಇವರ ಒಂದು ಆಯ್ಕೆ ಪಟ್ಟಿಯನ್ನು ಮೊದಲೇ ಪ್ರಕಟ ಮಾಡಲಾಗುತ್ತೆ. ಹಾಗೆ ಇನ್ನು 2800 ಸಮಥಿಂಗ್ 3000 ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಮುಖ್ಯ ಇಂಟರ್ವ್ಯೂಗೆ. ಅವರೆಲ್ಲರ ಲಿಸ್ಟನ್ನು ಕೂಡ ಸದ್ಯದಲ್ಲೇ, ಅಂದರೆ ಇದೇ ತಿಂಗಳ ಕೊನೆಯ ವಾರದಲ್ಲಿ ಬಿಡ್ತಾರೆ. ಯಾರಾದರೂ ಬರೆದಿದ್ದರೆ ಯು ಪಿ ಎಸ್ ಸಿ ಮುಖ್ಯ ಪರೀಕ್ಷೆಯನ್ನು, ಅವರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಅದರ ಜೊತೆ ಇನ್ನು ಮುಂದೆ ಭವಿಷ್ಯದಲ್ಲಿ ಯಾರಾದರೂ 2024-25 ಹೀಗೆ ಮುಂಬರುವ ದಿನಗಳಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆಗಾಗಿ ನಾನು ಓದ್ತೀನಿ ಬರೀತೀನಿ ಅನ್ನೋರಿಗೆ ತುಂಬ ಒಳ್ಳೆಯ ಅವಕಾಶ. ಯಾಕಂದರೆ ಬೇರೆ ಬೇರೆ ಪರೀಕ್ಷೆ ಬೇರೆ ಬೇರೆ ಆಯೋಗಗಳ ರೀತಿ ಯು ಪಿ ಎಸ್ ಸಿ ಅಲ್ಲ, ಅದು ತುಂಬ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸುತ್ತೆ ಮತ್ತು ಪ್ರತಿ ವರ್ಷ ನೋಟಿಫಿಕೇಷನ್ ಮಾಡುತ್ತೆ. ಆ್ಯಂಡ್ ಅವರ ಆ್ಯನ್ಯುವಲ್ ಕ್ಯಾಲೆಂಡರ್ನ ನೀವು ನೋಡಿಬಿಟ್ರೆ ನಿಮಗೆ ಶಾಕ್ ಆಗುತ್ತೆ. ಕಾರಣ, ಆ್ಯಕ್ಯುರೇಟ್ ಟೈಮ್ನ ಅವ್ರು ಮೇಂಟೈನ್ ಮಾಡ್ತಾರೆ. ಮೇ 28ಕ್ಕೆ ಪ್ರಿಲಿಮ್ಸ್ ಅಂದರೆ ಮೇ 28ಕ್ಕೆ ನಡೆಯುತ್ತೆ, ಯಾವುದೇ ಕಾರಣಕ್ಕೂ ಡೇಟ್ ಮುಂದೆ ಹಾಕಲ್ಲ. ಹಾಗೆ ಜೂನ್ 12ಕ್ಕೆ ರಿಸಲ್ಟ್ ಅಂದರೆ 12ಕ್ಕೆ ಬರುತ್ತೆ. ಇಷ್ಟು ಆ್ಯಕ್ಯುರೇಟ್ ಆಗಿ ಪರೀಕ್ಷೆಯನ್ನು ನಡೆಸುವಂಥ ಒಂದು ಆಯೋಗ ಅಂದರೆ ಅದು ಕೇಂದ್ರ ಲೋಕಸೇವಾ ಆಯೋಗ. ಅದರಿಂದ ಯಾರು ಕೂಡ ಈ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಮಿಸ್ ಮಾಡ್ಕೋಬೇಡಿ. ಕಾರಣ, ಒಂದು ಅಟೆಂಪ್ಟ್ ಬರೆದ ಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಭಯ ಪಡೋದು ಕೂಡ ಬೇಡ, ಕೇವಲ ಇಂಗ್ಲೀಷ್ ಇರುತ್ತೆ ಆ್ಯಂಡ್ ಹಿಂದಿ ಇರುತ್ತೆ, ಏನಿಲ್ಲ. ಕಾರಣ, ಇವತ್ತು ನಾವು ನೋಡ್ತಾ ಇರೋ ಹಾಗೆ ನಾರ್ತ್ ಇಂಡಿಯನ್ಸ್ ತುಂಬ ಅತಿ ಹೆಚ್ಚು ಪರೀಕ್ಷೆಯನ್ನು ಬರೀತಾರೆ, ಸೌತ್ ಇಂಡಿಯನ್ಸ್ಗೆ ಹೋಲಿಸಿದರೆ, ನಾವು ದಕ್ಷಿಣ ಭಾರತದವ್ರಿಗೆ ಹೋಲಿಸಿದರೆ. ಕಾರಣ, ಅವರು ತುಂಬ ಪ್ರಯತ್ನ ಮಾಡ್ತಾರೆ, ಹಾರ್ಡ್ ವರ್ಕ್ ಆಗ್ತಾರೆ. ನಾವು ಕೇವಲ SDFD ನೋಡಿದಿರಲ್ಲ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ. ಈ ಒಂದು ಪರೀಕ್ಷೆಯನ್ನು ಬರೆದ್ರೆ ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಗ್ಯಾರಂಟಿ ಇರಲ್ಲ. KPSC ಕೂಡ ಇವತ್ತು ಒಂದು ದೊಡ್ಡ ಭ್ರಷ್ಟಾಚಾರದ ವ್ಯವಸ್ಥೆ ಆಗಿಬಿಟ್ಟಿದೆ ಆಯೋಗ. ಆದ್ದರಿಂದ ಯು ಪಿ ಎಸ್ ಸಿ ಪರೀಕ್ಷೆಗೆ ಪ್ರಿಪೇರ್ ಆಗೋದು ತುಂಬ ಉತ್ತಮ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನಾದರೂ NCERT ಪುಸ್ತಕದ ಮಾಹಿತಿ ಆಗಿರ್ಬೋದು, ಅಥವಾ ಇನ್ಯಾದರೂ ಬುಕ್ ಡೀಟೇಲ್ಸ್ ಬೇಕಿದ್ರೆ ಖಂಡಿತವಾಗಿಯೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಚಾನಲ್ನ ಸ್ಟಾರ್ಟ್ ಮಾಡಿರೋಂಥ ಉದ್ದೇಶ ಕೂಡ ಅದೇ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಆಸ್ಪಿರೆಂಟ್ಸ್ಗಳೆಲ್ಲ ಯೂನಿಟಿ ಆಗಬೇಕು, ಎಲ್ಲರೂ ಕೂಡ ಈ ಒಂದು ಚಾನಲ್ ಮೂಲಕ ಉಪಯೋಗವನ್ನು ಪಡ್ಕೊಳ್ಬೇಕು, ಹಾಗೆ ನನಗೆ ತಿಳಿದಷ್ಟು ಜ್ಞಾನವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಅದು ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ನೀಡಬೇಕು. ಕಾರಣ, ಬೇರೆ ಬೇರೆ ಪರೀಕ್ಷೆ ಬಗ್ಗೆ ಎಲ್ರಿಗೂ ಗೊತ್ತು, ಇವತ್ತು SDFDA PSI PC ಅಂದರೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ. ಬಟ್ ಯು ಪಿ ಎಸ್ ಸಿಗೆ ತುಂಬ ಕಡಿಮೆ ಜನ ಅಪ್ಲೈ ಮಾಡ್ತಾರೆ. ಅದರಿಂದ ಯು ಪಿ ಎಸ್ ಸಿ ಬಗ್ಗೆ ಇರುವಂಥ ಭಯವನ್ನು ಎಲ್ಲರೂ ಬಿಡಿ, ಎಲ್ಲರೂ ಕೂಡ ಯು ಪಿ ಎಸ್ ಸಿಗೆ ತಯಾರಾಗಿ ನಾವು ಕೂಡ ಒಂದು ಹೊಸ ಯು ಪಿ ಎಸ್ ಸಿ ಹಬ್ ಆಗಿ ನಮ್ಮ ಕರ್ನಾಟಕವನ್ನು ಮಾಡೋಣ ಅನ್ನೋದೇ ನನ್ನ ಒಂದು ಆಶಯ ಕೂಡ.